ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ತೀವ್ರ ಪೈಪೋಟಿ ಏರ್ಪಟ್ಟಿದೆ ಅನ್ನೋ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಕುಲಪತಿ ಹುದ್ದೆಗೆ ಸೋಮಶೇಖರ್ ಅನ್ನೋರು ತೀವ್ರ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಕುಲಪತಿ ಹುದ್ದೆಗೆ ಸೋಮಶೇಖರ್ ತೀವ್ರ ಲಾಭಿಯನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಕುಲಪತಿ ಹುದ್ದೆಗೆ ಪೈಪೋಟಿ ನಡೀತಾ ಇದೆ, ಕಳಂಕಿತ ಆರೋಪವನ್ನ ಹೊತ್ತಿದ್ದಾರೆ ಸೋಮಶೇಖರ್. ಆದರೂ ಕೂಡ ತೀವ್ರ ಲಾಭಿಯನ್ನ ಅವರು ಮಾಡ್ತಾ ಇದ್ದಾರೆ ಕುಲಪತಿ ಹುದ್ದೆಗೆ. ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ತೀವ್ರ ಪೈಪೋಟಿ ನಡೀತಾ ಇದೆ. ಆದ್ರೆ ಕಳಂಕ ಹೊತ್ತಿದ್ರೂ ಕೂಡ ಸೋಮಶೇಖರ್ ತೀವ್ರ ಲಾಭಿಯನ್ನ ನಡೆಸ್ತಾ ಇದ್ದಾರೆ ಕುಲಪತಿ ಹುದ್ದೆಗೋಸ್ಕರ. ಸೋಮಶೇಖರ್ ಹೆಸರನ್ನ ಇಲ್ಲಿ ಶಿಫಾರಸು ಮಾಡಿದ್ಯಾರು? ಅದ್ರ ಜೊತೆಗೆ ಇನ್ನು ಮೂರು ಜನ ಈಗ ಲಾಬಿಯಲ್ಲಿ ಇದ್ದಾರೆ, ಪೈಪೋಟಿಗೆ ಇಳಿದಿದ್ದಾರೆ ಮಂಗಳೂರು ವಿವಿ ಕುಲಪತಿ ರೇಸ್ ಅಲ್ಲಿ. ಒಟ್ಟು ನಾಲ್ಕು ಜನ ಇದ್ದಾರೆ, ಅದರಲ್ಲಿ ಸೋಮಶೇಖರ್ ಕೂಡ ಒಬ್ರು. ಆದ್ರೆ ಸೋಮಶೇಖರ್ ಹೆಸರನ್ನ ಶಿಫಾರಸು ಮಾಡಿದ್ಯಾರು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇನ್ನು ಸೋಮಶೇಖರ್ ಜೊತೆಯಲ್ಲಿ ಇನ್ನೂ ಮೂರು ಜನ ಕುಲಪತಿ ಹುದ್ದೆಗೋಸ್ಕರ ತೀವ್ರ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಒಟ್ಟು ರೇಸ್ ಅಲ್ಲಿ ಈಗ ಮಂಗಳೂರು ವಿವಿ ಕುಲಪತಿ ರೇಸ್ ನಲ್ಲಿ ನಾಲ್ಕು ಜನ ಇದ್ದಾರೆ. ನಾಲ್ಕು ಜನನೂ ತೀವ್ರ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಸೋಮಶೇಖರ್ ಅವರು ಒಂದು ಹೆಜ್ಜೆ ಮುಂದೆ ಹೋಗಿ ತೀವ್ರ ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ, ತೀವ್ರ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಇವರ ಮೇಲೆ ಕಳಂಕ ಇದ್ರೂ ಕೂಡ, ಆರೋಪಗಳು ಇದ್ರೂ ಕೂಡ ಇವರು ಕೂಡ ತೀವ್ರ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಸೋಮಶೇಖರ್ ಹೆಸರನ್ನ ಶಿಫಾರಸು ಮಾಡಿದ್ಯಾರು ಅಂತ ಒಂದು ಚರ್ಚೆ ನಡೀತಾ ಇದೆ. ಅವ್ರ ಜೊತೆಗೆ ಇನ್ನೂ ಮೂರು ಜನ ಈಗ ತೀವ್ರ ಪೈಪೋಟಿ ಇಲ್ಲಿದ್ದಾರೆ ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ. ಈಗ ತೀವ್ರ ಪೈಪೋಟಿ ನಡೀತಾ ಇರೋದು ಕುಲಪತಿ ಹುದ್ದೆಗೆ. ಸೋಮಶೇಖರ್ ಒಂದ್ ಕಡೆ ತೀವ್ರ ಲಾಭಿಯನ್ನ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಇನ್ನೂ ಮೂರು ಜನ ಲಾಭಿಯಲ್ಲಿದ್ದಾರೆ, ಪೈಪೋಟಿಲಿದ್ದಾರೆ, ರೇಸ್ ಅಲ್ಲಿದ್ದಾರೆ. ಕಳಂಕಿತ ಆರೋಪವನ್ನ ಹೊತ್ತಿದ್ದಾರೆ ಸೋಮಶೇಖರ್. ಆದ್ರೂ ಕೂಡ ಅವರ ಹೆಸರನ್ನ ಈಗ ಶಿಫಾರಸು ಮಾಡಿದ್ಯಾರು ಅನ್ನೋ ಚರ್ಚೆ ನಡೀತಾ ಇದೆ. ಅವ್ರ ಜೊತೆಗೆ ಇನ್ನು ಮೂರು ಜನ ಸದ್ಯಕ್ಕೀಗ ಪೈಪೋಟಿಗೆ ಇಳಿದಿದ್ದಾರೆ ಮಂಗಳೂರು ವಿವಿ ಕುಲಪತಿ ಹುದ್ದೆಗೋಸ್ಕರ. ಈ ರೀತಿ ಪೈಪೋಟಿಗೆ ಒಟ್ಟು ನಾಲ್ಕು ಜನ ಇಳಿದಿರೋದು, ನಾಲ್ಕು ಜನರ ರೇಸ್ ಅಲ್ಲಿ ಈಗ ವಿವಿ ಕುಲಪತಿ ಹುದ್ದೆ ಯಾರಿಗೆ ಸಿಗುತ್ತೆ ಅನ್ನೋದು ನೋಡ್ಬೇಕು. ಆದ್ರೆ ಸೋಮಶೇಖರ್ ಅವರು ತಮ್ಮ ಮೇಲೆ ಕಳಂಕ ಇದ್ರೂ ಕೂಡ ತೀವ್ರ ಲಾಭಿಯನ್ನ ಮಾಡೋದ್ರಲ್ಲಿ ಮುಂಚೂಣಿಯಲ್ಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಗಳೂರು ವಿವಿ ಕುಲಪತಿ ಹುದ್ದೆಗೀಗ ತೀವ್ರ ಲಾಭಿ ನಡೀತಾ ಇರೋದು, ಒಟ್ಟು ನಾಲ್ಕು ಜನ ರೇಸ್ ನಲ್ಲಿ ಇದ್ದಾರೆ. ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ತೀವ್ರ ಪೈಪೋಟಿ ನಡೀತಾ ಇದೆ. ಅದರಲ್ಲಿ ಈಗ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರೋದು ಆರ್ ಕೆ ಸೋಮಶೇಖರ್ ಅನ್ನೋ ಹೆಸರು. ಇವರ ಮೇಲೆ ಹಿಂದೆ ಒಂದು ಆರೋಪ ಕೇಳಿಬಂದಿತ್ತು, ಕಳಂಕಿತರಾದ್ರೂ ಕೂಡ ಇದೀಗ ಅವರು ಪೈಪೋಟಿಲಿದ್ದಾರೆ ಕುಲಪತಿ ಹುದ್ದೆಗೆ ಅನ್ನೋ ಬಗ್ಗೆ ಇದೀಗ ಚರ್ಚೆ ನಡೀತಾ ಇದೆ. ಸಾಕಷ್ಟು ಪ್ರಭಾವವನ್ನ ಬೀರ್ತಾ ಇದ್ದಾರೆ ಅಂತ. ಇನ್ನು ಸೋಮಶೇಖರ್ ಜೊತೆಗೆ ಇನ್ನೂ ಕೂಡ ಮೂರು ಜನ, ಸೋಮಶೇಖರ್ ಸೇರಿದಂತೆ ಒಟ್ಟು ನಾಲ್ಕು ಜನ ಈಗ ಪೈಪೋಟಿಗೆ ಇಳಿದಿರೋದು, ರೇಸ್ ನಲ್ಲಿ ಇರೋದು ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ. ಇದೆಲ್ಲದರ ಮಧ್ಯೆ ಈಗ ಸೋಮಶೇಖರ್ ಹೆಸರನ್ನ ಹಾಗಾದ್ರೆ ಶಿಫಾರಸು ಮಾಡಿದ್ಯಾರು, ಯಾರ ಮುಖಾಂತರ ಅವರು ಲಾಭಿಯನ್ನ ಮಾಡ್ತಾ ಇದ್ದಾರೆ, ಪೈಪೋಟಿಗೆ ಇಳಿದಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಕಳಂಕಿತ ಆರೋಪವನ್ನ ಹೊತ್ಕೊಂಡಿದ್ದಾರೆ ಸೋಮಶೇಖರ್. ಆದ್ರೂ ಕೂಡ ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ತೀವ್ರ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಆರ್ ಕೆ ಸೋಮಶೇಖರ್. ಅವ್ರ ಜೊತೆಗೆ ಇನ್ನೂ ಮೂರು ಜನ ಇದ್ದಾರೆ. ಆದ್ರೆ ಇಲ್ಲಿ ಅಲ್ಟಿಮೇಟ್ ಆಗಿ ಸೋಮಶೇಖರ್ ಹೆಸರನ್ನ ಶಿಫಾರಸು ಮಾಡಿದ್ಯಾರು, ಅವ್ರ ಬೆನ್ ಹಿಂದೆ ಯಾರು ನಿಂತುಕೊಂಡಿದ್ದಾರೆ, ಯಾರು ಪ್ರಭಾವವನ್ನ ಬೀರ್ತಾ ಇದ್ದಾರೆ, ಆ ಬಗ್ಗೆ ಚರ್ಚೆ ಆಗ್ತಿದೆ. ಇನ್ನು ಸೋಮಶೇಖರ್ ಜೊತೆಗೆ ಇನ್ನೂ ಮೂರು ಜನ ಲಾಭಿಯನ್ನ ಮಾಡ್ತಾ ಇದ್ದಾರೆ, ಪೈಪೋಟಿಯಲ್ಲಿ ಇದ್ದಾರೆ. ಆರ್ ಕೆ ಸೋಮಶೇಖರ್ ಜೊತೆ ನಾನಾಗ್ಲೇ ಹೇಳ್ತಾ ಇದ್ದೆ, ಒಟ್ಟು ಮೂರು ಜನ ರೇಸ್ ನಲ್ಲಿ ಇದ್ದಾರೆ, ಪೈಪೋಟಿ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲಿ ನಾರಾಯಣ, ರಾಜೇಗೌಡ, ಹಾಗೇನೆ ಎಡಪ್ಪಾಡಿ ತಾಯಿ ಅನ್ನೋರು ಒಟ್ಟು ಮೂರು ಜನ. ಇವರು ಮೂರು ಜನ ಕೂಡ ವಿಸಿ ನೇಮಕಾತಿ ರೇಸ್ ಅಲ್ಲಿ ಇದ್ದಾರೆ ಸೋಮಶೇಖರ್ ಅವ್ರ ಜೊತೆಗೆ. ಆದ್ರೆ ಈ ರೇಸ್ ಅಲ್ಲಿ ಮುಂಚೂಣಿಯಲ್ಲಿರೋದು ಸೋಮಶೇಖರ್, ಆರ್ ಕೆ ಸೋಮಶೇಖರ್ ಜೊತೆ ಮೂರು ಜನ ಇದ್ದಾರೆ, ಅದು ನಾರಾಯಣ್, ರಾಜೇಗೌಡ, ಎಡಪ್ಪಾಡಿ ತಾಯ. ಆದ್ರೆ ಇವ್ರ ನಾಲ್ಕು ಜನದಲ್ಲಿ, ಒಟ್ಟು ನಾಲ್ಕು ಜನ, ಅವರು ಮೂರು ಜನನ ಹಿಂದಿಕ್ಕಿ ಸೋಮಶೇಖರ್ ಮುಂಚೂಣಿಯಲ್ಲಿದ್ದಾರೆ, ಸಾಕಷ್ಟು ಪ್ರಭಾವವನ್ನ ಬೀರ್ತಾ ಇದ್ದಾರೆ. ಬೆಂಗಳೂರು ವಿವಿಯಲ್ಲಿದ್ದಾರೆ ಸದ್ಯಕ್ಕೆ ಸೋಮಶೇಖರ್. ಸದ್ಯ ಬೆಂಗಳೂರು ವಿವಿಯ ಪರಿಸರ ಅಧ್ಯಯನದ ವಿಭಾಗದ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೋಮಶೇಖರ್. ಈ ಹಿಂದೆ ಬೆಂಗಳೂರು ವಿವಿ ಮೌಲ್ಯಮಾಪನ ಕುಲ ಸಚಿವರಾಗಿದ್ರು ಸೋಮಶೇಖರ್. ಇದೀಗ ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ, ಸಾಕಷ್ಟು ಲಾಭಿಯನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಇವ್ರ ಹೆಸರೇ ಸದ್ಯಕ್ಕೀಗ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇರೋದು, ಸಾಕಷ್ಟು ಲಾಭಿಯನ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ವಿವಿಯಲ್ಲಿ. ಸದ್ಯ ಸೋಮಶೇಖರ್ ಅವರು ವರ್ಕ್ ಮಾಡ್ತಾ ಇದ್ದಾರೆ, ಆದ್ರೆ ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ತೀವ್ರ ಲಾಭಿಯನ್ನ ಮಾಡ್ತಾ ಇದ್ದಾರೆ. ಪರಿಸರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರು, ಈ ಹಿಂದೆ ಬೆಂಗಳೂರು
ವಿಶ್ವವಿದ್ಯಾಲಯದಲ್ಲಿ ಮೌಲ್ಯಮಾಪನ ಕುಲಸಚಿವರು ಕೂಡ ಇವರು ಆಗಿದ್ರು. ಆದರೆ ಈಗ ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ತೀವ್ರ ರೀತಿಯಲ್ಲಿ ಪೈಪೋಟಿಯನ್ನ ಮಾಡ್ತಾ ಇದ್ದಾರೆ. ಪರಿಸರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿದ್ರು ಬೆಂಗಳೂರು ವಿವಿಯಲ್ಲಿ. ಈ ಹಿಂದೆ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮೌಲ್ಯಮಾಪನ ಕುಲಸಚಿವರು ಕೂಡ ಆಗಿದ್ರು. ಆದರೆ ಸೋಮಶೇಖರ್ ಇದೀಗ ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ತೀವ್ರ ರೀತಿಯಲ್ಲಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ, ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಇವರ ಮೇಲೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೇಳ್ಬಂದಿತ್ತು. ತುಂಬಾ ಹೆಸರನ್ನ ಹಾಳು ಮಾಡಿಕೊಂಡಿದ್ರು ಸೋಮಶೇಖರ್ ಅವರು, ಕಳಂಕಿತ ಅನ್ನೋ ಆರೋಪವನ್ನ ಹೊತ್ತಿದ್ದಾರೆ. ಬಟ್ ಇವಾಗ ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ಇವರು ಸಾಕಷ್ಟು ಪೈಪೋಟಿಯನ್ನ ಕೊಡ್ತಾ ಇದ್ದಾರೆ, ತೀವ್ರ ಲಾಭಿಯನ್ನ ನಡೆಸ್ತಾ ಇದ್ದಾರೆ. ಅಷ್ಟಕ್ಕೂ ಇವ್ರ ಹೆಸರನ್ನ ಈಗ ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ಯಾರು ರೆಫರ್ ಮಾಡಿದ್ರು ಅನ್ನೋ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಸೋಮಶೇಖರ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳ್ಬಂದಿತ್ತು. ಬಟ್ ಇವಾಗ ಅವರು ತೀವ್ರ ಲಾಭಿಯನ್ನ ಮಾಡ್ತಿರೋದು ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ. 2017 ಜನವರಿ 25 ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಮೌಲ್ಯಮಾಪನ ಕುಲಸಚಿವರಾಗಿದ್ದ ವೇಳೆ ಹಣ ದುರ್ಬಳಕೆ ಮಾಡಿಕೊಂಡು ಮಾಸ್ ಕಾರ್ಡ್ ತಿದ್ದುಪಡಿ ಮಾಡಿರುವಂತಹ ಆರೋಪವನ್ನ ಸೋಮಶೇಖರ್ ಅವರು ಎದುರಿಸ್ತಾ ಇದ್ದಾರೆ. ಹಣ ದುರ್ಬಳಕೆ ಅದರ ಜೊತೆಗೆ ಮಾಸ್ ಕಾರ್ಡ್ ತಿದ್ದುಪಡಿ ಆರೋಪವನ್ನ ಸೋಮಶೇಖರ್ ಎದುರಿಸ್ತಾ ಇದ್ದಾರೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಜೊತೆ ಪ್ರಾಜೆಕ್ಟ್ಗಳಲ್ಲೂ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ಅಕ್ರಮ ಹಣ ಗಳಿಸಿದ್ದಾರೆ ಅಲ್ಲಿ ಅನ್ನೋ ಒಂದು ಆರೋಪ ಕೂಡ ಇವರ ಮೇಲೆ ಇದೆ. ವಿವಿ ಖಾತೆಗೆ ಜಮಾಯಿಸದೆ ಅದರಲ್ಲಿ ವಂಚನೆಯನ್ನ ಮಾಡಿದ್ದಾರೆ. ಇವರೇ ಆ ದುಡ್ಡನ್ನೆಲ್ಲ ಉಪಯೋಗ ಮಾಡಿಕೊಂಡಿದ್ದಾರೆ, ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪವಿದೆ. ವಿವಿ ಖಾತೆಗೆ ಹಣವನ್ನ ಇವರು ಕಟ್ಟಿಲ್ಲ, ಇವರೇ ಇಟ್ಕೊಂಡಿದ್ದಾರೆ, ಆ ಹಣವನ್ನ ಇವರೇ ಇಟ್ಕೊಂಡು ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಇರೋದು. ಇಷ್ಟೆಲ್ಲ ಆರೋಪಗಳಿದ್ರು ಕೂಡ ಸೋಮಶೇಖರ್ ಆಯ್ಕೆಗೆ ಒಲವನ್ನ ಇದೀಗ ರಾಜ್ಯ ಸರ್ಕಾರ ತೋರಿಸ್ತಾ ಇದೆ. ಯಾಕಾಗಿ ಅನ್ನೋ ಚರ್ಚೆ ಇದೀಗ ನಡೀತಾ ಇರೋದು. ಇನ್ನು ಸೋಮಶೇಖರ್ ಆಯ್ಕೆಗೆ ಸಿದ್ಧವಾಗಿದೆ ಪ್ರೀ ಪ್ಲಾನ್ ನ ಒಂದು ಕಮಿಟಿ. ತಮಗೆ ಬೇಕಿರೋ ಅಭ್ಯರ್ಥಿಗಳ ಆಯ್ಕೆಗೆ ಒಂದು ರಿಸರ್ಚ್ ಟೀಮ್ ಕೂಡ ರೆಡಿ ಆಗಿದೆಯಂತೆ. ಸರ್ಚ್ ಟೀಮ್ ಇದು ಸರ್ಚ್ ಕಮಿಟಿಯಲ್ಲಿದ್ದಾರೆ ಅನುಭವ ರಹಿತ ಪ್ಯಾನಲಿಸ್ಟ್ಗಳು. ಇದರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸೋಮಶೇಖರ್ ಹಿಂದೆ ಯಾರ್ಯಾರಿದ್ದಾರೆ, ಯಾರು ಒಲವನ್ನ ವ್ಯಕ್ತಪಡಿಸಿ ಇವರು ಹೆಸರನ್ನ ರೆಫರ್ ಮಾಡಿದ್ದಾರೆ ಮಂಗಳೂರು ವಿವಿ ಕುಲಪತಿ ಹುದ್ದೆಗೋಸ್ಕರ ಅಂತ. ಮೈಸೂರು ವಿವಿ ಮಾಜಿ ಕುಲಪತಿ ರಂಗಪ್ಪ ಅಣತಿ ಮೇಲೇನೆ ಈ ರೀತಿಯೆಲ್ಲ ಆಗ್ತಾ ಇದೆಯಾ? ಹಾಗಾದ್ರೆ ರಂಗಪ್ಪ ಅಣತಿಯಂತೆ ನಡೀತಾ ಇದೆಯಾ ಕುಲಪತಿ ಆಯ್ಕೆ ಅನ್ನೋ ಚರ್ಚೆ ನಡೀತಾ ಇದೆ. ವಿಸಿ ನೇಮಕಾತಿಯಲ್ಲಿ ರಂಗಪ್ಪ ಅವರದೇ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗ್ತಾ ಇದೆ. ಕಮಿಟಿ ನೇಮಕ ಮಾಡುವಾಗಲೇ ಎಚ್ಚರವನ್ನ ವಹಿಸಿದ್ರು ರಂಗಪ್ಪ. ಉನ್ನತ ಶಿಕ್ಷಣ ಇಲಾಖೆಯ ಸೂಪರ್ ಮಿನಿಸ್ಟರ್ ಅಂತೆ ರಂಗಪ್ಪ ಅವರು ವರ್ತಿಸ್ತಾ ಇದ್ದಾರೆ. ಇಲ್ಲಿ ರಂಗಪ್ಪ ಯಾರು ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಯಾಕಂದ್ರೆ ಯಾವಾಗ ದೋಸ್ತಿ ಸರ್ಕಾರ ರಚನೆ ಆಯಿತು ಆ ಟೈಮ್ಲೂ ಕೂಡ ರಂಗಪ್ಪ ಅನ್ನೋ ಒಂದು ಹೆಸರು ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಓಡಾಡ್ತಾ ಇದೆ. ರಂಗಪ್ಪ ಅವರು ಹೇಳಿ ಕೇಳಿ ದೇವೇಗೌಡರ ಫ್ಯಾಮಿಲಿ ಅವ್ರಿಗೆ ಸೇರಿದವರು. ಹಾಗಾಗಿ ರಂಗಪ್ಪ ಅವರ ಅಣತಿಯಂತೆ ಸದ್ಯಕ್ಕೀಗ ಸೋಮಶೇಖರ್ ಅವರ ಆಯ್ಕೆನೇ ಬಹುತೇಕ ಖಚಿತ ಅಂತ ಹೇಳಲಾಗ್ತಿದೆ. ಅವರ ಅಣತಿಯಂತೆನೆ ಇದೀಗ ಮಂಗಳೂರು ವಿವಿ ಕುಲಪತಿ ಹುದ್ದೆಗೆ ಸೋಮಶೇಖರ್ ಅವರನ್ನ ಆಯ್ಕೆ ಮಾಡಲಾಗ್ತಿದೆಯಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಉನ್ನತ ಶಿಕ್ಷಣ ಇಲಾಖೆಯ ಸೂಪರ್ ಮಿನಿಸ್ಟರ್ ಅನ್ನೋ ರೀತಿಯಲ್ಲಿ ರಂಗಪ್ಪ ಇದೀಗ ವರ್ತಿಸ್ತಾ ಇದ್ದಾರೆ ಅನ್ನೋದು ಈ ಕೇಸ್ನ ಮುಖಾಂತರ ಗೊತ್ತಾಗ್ತಾ ಇದೆ. ಸೋಮಶೇಖರ್ ಪರವಾಗಿ ಅವರು ತೀವ್ರ ಲಾಭಿಯನ್ನ ಮಾಡ್ತಿರೋದು. ಸೋಮಶೇಖರ್ ಹೆಸರನ್ನ ರೆಫರ್ ಮಾಡಿದ್ದು ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಸೋಮಶೇಖರ್ ಅನ್ನೋ ವ್ಯಕ್ತಿ ಹಿಂದೆ ಅವರ ಹಿಸ್ಟ್ರಿ ಏನಿದೆ, ಭ್ರಷ್ಟಾಚಾರದ ಆರೋಪ ಏನಿದೆ, ಅಂತ ವ್ಯಕ್ತಿಯನ್ನ ರೆಫರ್ ಮಾಡಿದ್ದು ಇಲ್ಲಿ ತಪ್ಪು ಅನ್ನೋ ಬಗ್ಗೆ ಇದೀಗ ಚರ್ಚೆ ಆಗ್ತಿರೋದು. ನೇರವಾಗಿ ರಂಗಪ್ಪ ಅವರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ ಸೋಮಶೇಖರ್ ಅವರನ್ನ ಕುಲಪತಿ ಹುದ್ದೆಗೆ ಆಯ್ಕೆ ಮಾಡಬೇಕು ಅಂತ ರಂಗಪ್ಪ ಅವರೇ ಫಸ್ಟ್ ಒಂದು ಕಮಿಟಿಯನ್ನ ಮಾಡಿ ಪ್ಲಾನಿಂಗ್ ಅನ್ನ ಮಾಡಿಕೊಂಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಲೋಕೇಶ್. ಲೋಕೇಶ್, ರಂಗಪ್ಪ ಅನ್ನೋ ವ್ಯಕ್ತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು ದೋಸ್ತಿ ಸರ್ಕಾರ ರಚನೆ ಆದಾಗ. ಬಟ್ ವಿವಿ ಕುಲಪತಿ ನೇಮಕಾತಿ ಹುದ್ದೆಯಲ್ಲೂ ಕೂಡ ಇವರು ಸಾಕಷ್ಟು ಇನ್ವಾಲ್ವ್ ಆಗ್ತಾ ಇದ್ದಾರೆ. ಈಗ ಅದರಲ್ಲೂ ಸೋಮಶೇಖರ್ ಹೆಸರನ್ನ ಹಾಗಾದ್ರೆ ಪ್ರಸ್ತಾಪ ಮಾಡಿದ ರಂಗಪ್ಪ ಅವರ. ಎಸ್ ಶರ್ಮಿತ, ಖಂಡಿತ ಈ ಒಂದು ಅನುಮಾನ ಸಹಜವಾಗಿ ಎಲ್ಲರಲ್ಲೂ ಕಾಡ್ತಕ್ಕಂಥದ್ದು. ಯಾಕಂದರೆ ಈಗ ಏನು ಆರ್ ಕೆ ಸೋಮಶೇಖರ್ ಇದ್ದಾರೆ, ಇವರ ಒಂದು ಹೆಸರು ಈಗ ಮಂಗಳೂರು ವಿವಿಯ ಕುಲಪತಿ ಹುದ್ದೆಗೆ ಬಹುತೇಕ ಫೈನಲ್ ಆಗಿದೆ ಅಂತಲೇ ಹೇಳ್ಬೋದು. ಇದರ ಹಿಂದೆ ಸಾಕಷ್ಟು ಲಾಬಿ ಕೂಡ ರಾಜಕೀಯ ಲಾಬಿ ಕೂಡ ನಡೀತಿದೆ ಅಂತಲೇ ಹೇಳ್ಬೋದು. ಈ ಹಿಂದೆ ಏನು ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಅಂತ ಏನು ವಿಶೇಷ ಉನ್ನತ ಇಲಾಖೆಯ ಉನ್ನತ ಶಿಕ್ಷಣ ಇಲಾಖೆಯ ವಿಶೇಷ ಅಧಿಕಾರಿಯಾಗಿ ಏನು ಒಂದು ನೇಮಕಾತಿ ಹೊಂದಬೇಕಾಗಿದ್ದಂಥ ರಂಗಪ್ಪ ಏನಿದ್ರು ಕೆ ಎಸ್ ರಂಗಪ್ಪ ಅವರ ಅಣತಿ ಅಂತಲೇ ಈ ಒಂದು ಉನ್ನತ ಶಿಕ್ಷಣ ಇಲಾಖೆ ಸದ್ಯ ನಡೆದಿರ್ತಕ್ಕಂಥ
ಇರತಕ್ಕಂಥದ್ದು ಅಂತಲೇ ಹೇಳ್ಬೋದು. ಯಾಕಂದರೆ ಆರ್ ಕೆ ಸೋಮಶೇಖರ್ ಎಂಬ ಒಂದು ಪ್ರಾಧ್ಯಾಪಕರೇನಿದ್ದಾರೆ ಅವರಿಗೆ ಬಹುತೇಕವಾಗಿ ಒಂದು ಸಾಕಷ್ಟು ಕ್ರಿಮಿನಲ್ ಆರೋಪಗಳನ್ನು ಎದುರಿಸ್ತಿದ್ದಾರೆ, ಜೊತೆಗೆ ಅವರಿಗೆ ಭ್ರಷ್ಟಾಚಾರದ ಆರೋಪ ಕೂಡ ಅವರ ಮೇಲೆ ಇರತಕ್ಕಂಥದ್ದು. ಅಂದರೆ ಇವರು ಏನು ಪರಿಸರ ಅಧ್ಯಯನ ವಿಭಾಗದ ಒಂದು ಪ್ರಾಧ್ಯಾಪಕರು ಆಗಿರ್ತಕ್ಕಂಥ ಆರ್ ಕೆ ಸೋಮಶೇಖರ್ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಕೂಡ ಕೆಲಸ ಮಾಡಿರ್ತಾರೆ. ಅದೇ ರೀತಿ ಏನು ಡೆಲ್ಲಿ ಮೆಟ್ರೋ ಕಾರ್ಪೊರೇಷನ್ ಜೊತೆ ಕೂಡ ಕೆಲಸ ಮಾಡಿದ್ರು, ಅಲ್ಲಿಂದ ಸಾಕಷ್ಟು ಸಂಭಾವನೆಯನ್ನು ಗಳಿಸಿರ್ತಾರೆ. ಇದರಲ್ಲಿ ಬಹುತೇಕ ಪಾಲನ್ನು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ನೀಡ್ತಕ್ಕಂಥದ್ದು ಆ ಒಂದು ನಾಮ್ಸ್ ಅಂಡ್ ಕಂಡೀಷನ್ಸ್ ಕೂಡ ಹೇಳ್ತದೆ. ಆದರೆ ಒಂದು ಇಷ್ಟೆಲ್ಲ ವಯೋಲೇಷನ್ ಮಾಡಿ ಅವರು ಅಕ್ರಮವಾಗಿ ಹಣವನ್ನು ಗಳಿಕೆ ಮಾಡಿರ್ತಾ ಇರ್ತಕ್ಕಂಥ ಆರೋಪಗಳು ಕೂಡ ಇವರ ಮೇಲೆ ಬಂದಿರತಕ್ಕಂಥದ್ದು 2017 ಕೂಡ ಇವರ ಮೇಲೆ FIR ಆಗಿರುತ್ತೆ. ಅಂದರೆ ಜ್ಞಾನಭಾರತಿ ಪೊಲೀಸ್ ಸ್ಟೇಷನಲ್ಲಿ January 25 ಇವರು ಏನು ಒಂದು ಈ ಹಿಂದೆ ಇವರು ಏನು ಎಕ್ಸಾಮಿನೇಷನ್ ವೈಸ್ ಚಾನ್ಸಲರ್ ಆಗಿರ್ತಾರೆ, ಅಂದರೆ ರಿಜಿಸ್ಟರ್ ಫಾರ್ ಇವ್ಯಾಲ್ಯೇಷನ್ ಒಂದು ಆಗಿರ್ತಾರೆ. ಈ ಒಂದು ಹುದ್ದೆಯಲ್ಲಿ ಕೂಡ ಸಾಕಷ್ಟು ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಹಿಂದೆ ಇದ್ದಂಥ ಮೌಲ್ಯಮಾಪನ ಕುಲ ಸಚಿವರು ಕೂಡ ಈ ಹಿಂದೆ ದೂರನ್ನು ನೀಡಿರ್ತಾರೆ. ಆ ಒಂದು ದೂರಿನ ಅನ್ವಯ ಇವರ ಮೇಲೆ ಒಂದು 2 ಕಮಿಟಿಯನ್ನು ಕೂಡ ನೇಮಕ ಮಾಡಿರ್ತಾರೆ. ಆ ಕಮಿಟಿಯಲ್ಲಿ ಕೂಡ ಬಹುತೇಕ ಕನ್ಫರ್ಮ್ ಆಗಿದೆ. ಅಂದರೆ ಇವರು ಇವರ ಮೇಲೆ ಇರತಕ್ಕಂಥ ಆರೋಪಗಳು ಬಹುತೇಕವಾಗಿ ಸಾಬೀತಾಗಿರ್ತಕ್ಕಂಥದ್ದು. ಇಷ್ಟೆಲ್ಲ ಆರೋಪಗಳಿದ್ದರೂ ಕೂಡ ಇವರನ್ನೇ ಒಂದು ವಿ ಸಿಯಾಗಿ ನೇಮಕ ಮಾಡುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಂದರೆ ಈ ಎಲ್ಲ ಒಂದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಬಹುತೇಕ ಬೆಳವಣಿಗೆಗಳನ್ನು ಕಂಪ್ಲೀಟ್ ಆಗಿ ಒಂದು ಮ್ಯಾನಿಪ್ಯುಲೇಟ್ ಮಾಡ್ತಿರ್ತಕ್ಕಂಥದ್ದು ರಂಗಪ್ಪ ಅಂತಲೇ ಹೇಳ್ಬೋದು. ಯಾಕಂದರೆ ರಂಗಪ್ಪಗೆ ಸಾಕಷ್ಟು ಬೇಕಾಗಿರ್ತಕ್ಕಂಥ ಒಂದು ವ್ಯಕ್ತಿ ಆಗಿರ್ತಾರೆ ಸೋಮಶೇಖರ್. ಈಗಾಗಲೇ ಸಮಿತಿಯಲ್ಲಿ ಬಂದಿರತಕ್ಕಂಥ ವರದಿಗಳು ಕೂಡ ಸ್ಪಷ್ಟವಾಗಿ ಹೇಳ್ತಿದ್ದಾವೆ. ಅಂದರೆ ಇವರು ಪಡೆದಿರ್ತಕ್ಕಂಥ ಸಂಭಾವನೆ ಏನಿದೆ ಅಂದರೆ ಇವರು ಪರಿಸರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಜೊತೆ ಜೊತೆಯಲ್ಲೇ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿರ್ತಾರೆ. ಅಲ್ಲಿ ಗಳಿಸಿದಂಥ ಹಣ ಕೂಡ ಯಾವುದೇ ರೀತಿಯಲ್ಲಿ ಒಂದು ಯೂನಿವರ್ಸಿಟಿಯ ಖಾತೆಗೆ ಜಮಾ ಮಾಡಿರೋದಿಲ್ಲ. ಈ ರೀತಿ ಗಳಿಸಿದಂಥ ಹಣವನ್ನು ಸಂಪೂರ್ಣವಾಗಿ ತಮ್ಮ ಒಂದು ಸ್ವಬಳಕೆಗೆ ಬಳಸಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವರ ಮೇಲೆ ಆರೋಪಗಳ ಜೊತೆಗೆ ಅವೆಲ್ಲ ಸಾಬೀತಾಗಿರೋದ್ರಿಂದ ಸದ್ಯಕ್ಕೆ ಇವರನ್ನು ಆರೋಪಿ ಸ್ಥಾನದಲ್ಲಿ ಕೂಡ ನಿಲ್ಲಿಸಿರ್ತಕ್ಕಂಥದ್ದು. ಜೊತೆಗೆ ಈಗ ಇವರ ಹೆಸರನ್ನು ಫೈನಲ್ ಮಾಡಿರೋದ್ರಿಂದ ಇನ್ಯಾವ ರೀತಿಯ ಒಂದು ರಾಜಕೀಯ ಲಾಬಿ ನಡೀತಿದೆ ಅಂತ ಕೂಡ ಗಮನಿಸ್ತಾ ಹೋದರೆ, ಸದ್ಯ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಹಲವಾರು ಪ್ರಾಜೆಕ್ಟ್ಗಳಲ್ಲಿ ಕೂಡ ಕೆಲಸ ಮಾಡ್ತಿರ್ತಾರೆ. ಅಂದರೆ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಚೇರ್ಮನ್ ಆಗಿರ್ತಕ್ಕಂಥ ಲಕ್ಷ್ಮಣ್ ಕೂಡ ಸಾಕಷ್ಟು ಲಾಬಿ ನಡೆಸಿರ್ತಕ್ಕಂಥದ್ದು. ಇವರು ಕೂಡ ಕಾಂಗ್ರೆಸ್ ವಲಯಗಳಲ್ಲಿ ಕಾಂಗ್ರೆಸ್ ಮತ್ತು ಒಂದು JDS ಮೈತ್ರಿ ಸರ್ಕಾರ ಏನು ನಡೀತಿದೆ, ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಕಾಂಗ್ರೆಸ್ನ ಎಲ್ಲ ಹಲವಾರು ಮಿನಿಸ್ಟರ್ಗಳನ್ನು ಕನ್ವಿನ್ಸ್ ಮಾಡುವಂಥ ಕೆಲಸದಲ್ಲಿ ಏನು ಲಕ್ಷ್ಮಣ್ ಕೂಡ ಸಕ್ಸಸ್ ಆಗಿದ್ದಾರೆ ಅಂತ ಹೇಳ್ಬೋದು. ಲಕ್ಷ್ಮಣ್ನ ಒಂದು ಪ್ರಭಾವ ಬಳಸಿ ಇವರು ಈಗ ಕಾಂಗ್ರೆಸ್ನ ಒಂದು ಇಂಪ್ರೆಸ್ ಮಾಡಿದ್ರೆ, ಜೊತೆಗೆ ಇಲ್ಲಿ JDSನ ಮಿನಿಸ್ಟರ್ಗಳ ಜೊತೆ ಕೂಡ ಸಾಕಷ್ಟು ಸಂಪರ್ಕದಲ್ಲಿರ್ತಕ್ಕಂಥ ಸೋಮಶೇಖರ್ ಈಗಾಗಲೇ ಬಹುತೇಕ ಫೈನಲ್ ಒಂದು ಮೈಸೂರು ವೈಸ್ ಚಾನ್ಸಲರ್ ಆಗಿ ಸೆಲೆಕ್ಟ್ ಆಗೋದು ಬಹುತೇಕ ಫೈನಲ್ ಅಂತಾನೆ ಕೇಳಿ ಬರ್ತಿದೆ. ಇದ್ರ ಜೊತೆಗೆ ಒಂದು ಯೂನಿವರ್ಸಿಟಿಲಿ VC ಚೇರ್ ಅಲ್ಲಿ ಕುತ್ಕೊಳ್ಳೋದು ಅಂದ್ರೆ ಸಾಮಾನ್ಯದ ಮಾತಲ್ಲ. ಸಾಕಷ್ಟು ವಿದ್ಯಾರ್ಥಿಗಳ ಭವಿಷ್ಯ ಅವ್ರ ಕೈಯಲ್ಲಿರುತ್ತೆ. ಈ ರೀತಿ ಅಕ್ರಮ ಭ್ರಷ್ಟಾಚಾರದ ಆರೋಪ ಹೊತ್ತಿರೋರು ಆ ಸೀಟ್ಗೆ ಹೋಗಿ ಕೂರ್ತಾರೆ, ಅವರಿಗೊಂದು ಪ್ರಭಾವಿಗಳ ಒಂದು ಸಪೋರ್ಟ್ ಇದೆ ಅಂತಂದ್ರೆ, ಈ ಸರ್ಚ್ ಟೀಮ್ ಅಂತ ಏನ್ ಮಾಡಿದ್ದಾರೆ ಅದರಲ್ಲೂ ಕೂಡ ಅನುಭವಿಗಳ ಕೊರತೆ ಇದೆ. ಬೇಕಾಬಿಟ್ಟಿ ಯಾರ್ಯಾರನೋ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಅಲ್ಲ ಲೋಕೇಶ್. ಖಂಡಿತ, ಏನೊಂದು ಸರ್ಚ್ ಕಮಿಟಿ ಮಾಡಬೇಕಾದ್ರೆ ಇಲ್ಲಿ 4 ಜನ ನಾಮಿನಿಗಳನ್ನ ಏನು ರೆಪ್ರೆಸೆಂಟೇಟ್ ಮಾಡ್ತಾರೆ. ಒಂದು ಯೂನಿವರ್ಸಿಟಿ ನಾಮಿನಿ ಇರ್ತಾರೆ, ಮತ್ತೆ ಒಂದು ರಾಜ್ಯ ಗವರ್ನರ್ ಆಫೀಸಿಂದ ಒಂದು ನಾಮಿನಿ ಇರ್ತಾರೆ, ಜೊತೆಗೆ ಹೈಯರ್ ಎಜುಕೇಷನ್ ಕೌನ್ಸಿಲಿಂದ ಒಂದು ನಾಮಿನಿ ಇರ್ತಾರೆ. ಅದೇ ರೀತಿ ಒಂದು ಎಕ್ಸ್ಪರ್ಟ್ ಕಮಿಟಿ ಇರ್ತದೆ. ಈ ಎಲ್ಲ ಎಕ್ಸ್ಪರ್ಟ್ ಕಮಿಟಿ ಏನಿದೆ, ಈ ಸರ್ಚ್ ಕಮಿಟಿಯಲ್ಲಿ 4 ಸದಸ್ಯರು ಇರ್ತಾರೆ. ಅದರಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದೇಗೌಡ ಏನಿದ್ದಾರೆ, ಅವರು ತುಮಕೂರು ವಿಶ್ವವಿದ್ಯಾಲಯದ ಒಂದು ವೈಸ್ ಚಾನ್ಸಲರ್ ಆಗಿರ್ತಾರೆ. ಅವ್ರಿಗೆ ಬಹುತೇಕವಾಗಿ ಅನುಭವ ಕೂಡ ಕಡಿಮೆ ಇದೆ. ಅಂದರೆ ಈ ಒಂದು ಸರ್ಚ್ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ಬಹುತೇಕವಾಗಿ ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ವೈಸ್ ಚಾನ್ಸಲರ್ ಗಳೇನಿರ್ತಾರೆ, ಅವರು ಸಾಕಷ್ಟು ಅನುಭವನ ಹೊಂದಿರಬೇಕಾಗಿರುತ್ತೆ. ಆದರೆ ಇಲ್ಲಿ ಇದೆಲ್ಲ ಒಂದು ಈ ಸರ್ಚ್ ಕಮಿಟಿ ಏನು ರೆಡಿಯಾಗಿದೆ, ಇದರಲ್ಲಿ ಇರ್ತಕ್ಕಂಥ 4 ಸದಸ್ಯರಿಗೂ ಬಹುತೇಕವಾಗಿ ಅನುಭವ ಕಡಿಮೆ ಇದೆ. ರಾಮೇಗೌಡ ಅಂತ ಏನಿದ್ದಾರೆ, ಅವರು ಕೂಡ ಹಿರಿಯ ಒಂದು ವೈಸ್ ಚಾನ್ಸಲರ್ ಆಗಿದ್ರು ಕೂಡ ಅವರ ಒಂದು ಮಾತು ಬಹುತೇಕವಾಗಿ ಇಲ್ಲಿ ನಡೆಯಲ್ಲ. ಯಾಕಂದ್ರೆ ಸಿದ್ದೇಗೌಡ ಹೇಳಿದ್ದೇ ಫೈನಲ್ ಆಗಿರ್ತದೆ, ಯಾಕಂದ್ರೆ ಅವರು ಅಧ್ಯಕ್ಷರಾಗಿದ್ದಾರೆ ಈ ಒಂದು ಕಮಿಟಿಗೆ. ಹಾಗಾಗಿ ಇದನ್ನೆಲ್ಲ ನೋಡ್ತಾ ಗಮನಿಸ್ತಾ ಹೋದಾಗ ನಮಗೆ ತಿಳಿದು ಬರೋದ ಮೇಲ್ನೋಟಕ್ಕೆ ಕಂಡು ಬರುತ್ತೆ, ಈ ಸರ್ಚ್ ಕಮಿಟಿ ಮಾಡಬೇಕಾದ್ರೇನೆ ಈ ಒಂದು ಆರ್ ಕೆ ಸೋಮಶೇಖರ್ನ ವೈಸ್ ಚಾನ್ಸಲರ್ ಮಾಡಬೇಕು ಅನ್ನುವಂಥ ಉದ್ದೇಶದಿಂದನೇ ಈ ಒಂದು ಸರ್ಚ್ ಕಮಿಟಿನ ಮಾಡಿರ್ತಾರೆ ಅಂತ ಆ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಈ ಸರ್ಚ್ ಕಮಿಟಿ ಮಾಡಬೇಕಾದ್ರೆ ಕೂಡ ಆ ರಂಗಪ್ಪ ಅವರ ಸಲಹೆಗಳನ್ನು ಪಡೆದಿರ್ತಕ್ಕಂಥದ್ದು ಇಲ್ಲಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಯಾಕಂದರೆ ಈ ಒಂದು GT ದೇವೇಗೌಡರು ಏನಿದೆ, ಉನ್ನತ ಶಿಕ್ಷಣ ಇಲಾಖೆಯ ಒಂದು ಸಚಿವರು ಏನಿದ್ದಾರೆ, ಇವರಿಗೆ ಸಾಕಷ್ಟು ಏನು ಇಲಾಖೆಯಲ್ಲಿ ಕಂಟ್ರೋಲ್ ಇಲ್ಲ, ಅವರ ಒಂದು ಒಂದು ಕಂಟ್ರೋಲ್ ಹಿಡಿತಾ ಇಲ್ಲ ಅಂತಲೇ ಸಾಕಷ್ಟು ಮಾತುಗಳು ಕೇಳಿ ಬರ್ತಿದೆ. ಈ ಒಂದು ಏನು ಒಂದು GT ದೇವೇಗೌಡರ ಒಂದು ಅಸಹಾಯಕತೆನೇ ಎನ್ಕ್ಯಾಶ್ ಮಾಡಿರ್ತ ಮಾಡ್ಕೊಂಡಿರ್ತಕ್ಕಂಥ ರಂಗಪ್ಪ ಏನಿದೆ,
ಇದ್ದಾರೆ ಅವರೇ ಕೂಡ ಈ ಒಂದು ವೈಸ್ ಚಾನ್ಸಲರ್ ನೇಮಕಾತಿಗೆ ಸಂಬಂಧಪಟ್ಟಂತಹ ಸರ್ಚ್ ಕಮಿಟಿ ಆಗಿರ್ಬೋದು, ಜೊತೆಗೆ ಯಾರೆಲ್ಲ ಒಂದು ಪ್ಯಾನಲಿಸ್ಟ್ ಗಳು ಇರಬೇಕಿದ್ರ ಜೊತೆಗೆ ಮತ್ತೆ ಯಾರ ಹೆಸರನ್ನ ಫೈನಲ್ ಮಾಡಬೇಕು ಅನ್ನುವಂತ ಬ್ಲೂ ಪ್ರಿಂಟ್ ಅನ್ನ ಇವರು ಈಗಾಗಲೇ ರೆಡಿ ಮಾಡ್ಕೊಂಡಿದ್ರು ಅಂತಾನೆ ಗೊತ್ತಾಗುತ್ತೆ. ಯಾಕಂದ್ರೆ ಈ ಸರ್ಚ್ ಕಮಿಟಿಯ ಸಂಪೂರ್ಣ 4 ಜನ ಒಂದು ಸ್ಟಡಿ ಮಾಡಿದಾಗ ಇವರೆಲ್ಲರೂ ಕೂಡ ರಂಗಪ್ಪನ ಅವರ ಒಂದು ಆಪ್ತ ವಲಯಗಳಲ್ಲಿ ಇರ್ತಕ್ಕಂಥವ್ರು, ಅಂದ್ರೆ ಏನೊಂದು ರಾಜಭವನದಲ್ಲಿ ಸಂಬಂಧಪಟ್ಟಂತ ಏನೋ ಒಂದು ರಾಜೇಗೌಡರು ಏನಿದ್ದಾರೆ ಅವ್ರನ್ನ ಕೂಡ ಈ ಒಂದು ಕಮಿಟಿಯಲ್ಲಿ ಇನ್ವಾಲ್ವ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಬಹುತೇಕವಾಗಿ ಡೌಟ್ ಕ್ರಿಯೇಟ್ ಮಾಡ್ತಿದೆ ಶರ್ಮಿತಾ. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಗ್ತಿದೆ, ಹಾಗಾದ್ರೆ ರಂಗಪ್ಪ ಅವ್ರು ಏನೆಲ್ಲ ಯಾವ ರೀತಿ ಇನ್ವಾಲ್ವ್ ಆಗ್ತಿದ್ದಾರೆ ಸೋಮಶೇಖರ್ ಅವರನ್ನ ಆ ಹುದ್ದೆಯಲ್ಲಿ ಕೂರಿಸೋದಕ್ಕೆ, ಈ ಬಗ್ಗೆ ನಾವು ಮಾತಾಡ್ಸೋಣ ಅಂತ ಉನ್ನತ ಶಿಕ್ಷಣ ಸಚಿವ ಜಿ ಟಿ ದೇವೇಗೌಡರಿಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡಿದೆ, ಬಟ್ ಅವ್ರು ನಮ್ಗೆ ಸದ್ಯಕ್ಕೆ ಸಿಗ್ತಾ ಇಲ್ಲ. ಖಂಡಿತವಾಗ್ಲೂ ನಾವು ರಿಯಾಕ್ಷನ್ ಅನ್ನ ಪಡ್ಕೋತೀವಿ. ಈಗ ಕನ್ನಡ ನಾಡಿಯಲ್ಲಿ ಒಂದು ಬ್ರೇಕ್ ಇರುತ್ತೆ.